ಪ್ರಧಾನಮಂತ್ರಿ ಮಾಮನೋ ಮಚ್ಚನೋ ಅಲ್ಲ ಅಲ್ಲ ಅದು ನನಗೆ ಗೊತ್ತು ಗೊತ್ತಾಗಬೇಕಾಗಿರೋದು ಅವತ್ತು ಗಾಳಿಗಿಂತ ವೇಗವಾಗಿ ನನಗೆ ದುಡ್ಡು ಕೊಟ್ಟು ನನಗೆ ಸೆಟಲ್ಮೆಂಟ್ ಮಾಡೋಕೆ ಅಂತ ನೀನು ಆಡಿದ ಆಟ ಅದಕ್ಕೆ ಬೇಕಾಗಿರೋ ಬ್ಲಾಕ್ ಮನಿ ನಾನು ನಿನಗೆ ಕೊಡ್ತೀನಿ ಇವಾಗ ನನ್ನ ದುಡ್ಡು ಯಾವಾಗ ಎಲ್ಲಿ ಕೊಡ್ತೀಯಾ ಅಂತ ಹೇಳು ಶಣೈ ನಾನು ನಿನಗೆ ಕೊಟ್ಟಿದ್ದಲ್ಲ ಅದೇನು ನಿನಗೆ ಗೊತ್ತಿಲ್ವಾ ಅದು ನಾನು ಕೊಡ್ತೀನಿ ನಿನ್ನ ಸುಡಗಡ ಸುಡುವಾಗ ಅದನ್ನು ನಿನ್ನ ಜೊತೆ ಸುಡ್ಲಿ ಬೆಂಕಿ ಜಾಸ್ತಿ ಉರಿಯುತ್ತೆ ಜಾಸ್ತಿ ಮಾತಾಡಬೇಡ ಮಗ ಮಾಜಿ ಮಂತ್ರಿ ಚಂದ್ರಬಾನು ಕಾಡಿಗೆ ಬೇಟೆಗೆ ಹೋಗಿದ್ದೀಯಾ ನೀನು ನಾನು ಹೋಗಿದ್ದೀನಿ ಸುಳ್ಯಾಗೆ ಬಂಡಿಪುರಕ್ಕೆ ಆರು ಜನ ಒಟ್ಟಿಗೆ ಹೋಗುವಾಗ ಒಂದೇ ದಾರಿನಲ್ಲಿ ಎಲ್ಲರೂ ಹೋಗಬೇಕು ಒಂಚೂರು ಹೆಚ್ಚು ಕಮ್ಮಿ ಆದರೂ ಪ್ರಾಣಿ ತಪ್ಪಿಸ್ಕೊಂಡು ಬಿಡುತ್ತೆ ಅದಕ್ಕೆ ಬೇಟೆ ಗೊತ್ತಿರೋರನ್ನೇ ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ ಬಿಸ್ನೆಸ್ ಅಲ್ಲಿ ನಿನ್ನ ನಂಬಕ್ಕಾಗಲ್ಲ ಅಂತ ಗೊತ್ತಾದ ಮೇಲೆ ನಾನು ನಿನ್ನ ಬಿಟ್ಟಿದ್ದು ಇಲ್ಲ ಅಂದ್ರೆ ನಾನು ನಿನ್ನ ಜೀವಂತವಾಗಿ ಬಿಟ್ಟಿದ್ದೀನಿ ಅಂತ ಹೇಳಿದ್ರೂ ಅದು ಸರಿನೇ ಯಾಕೆ ಇನ್ನೂ ಅರ್ಥ ಆಗಲಿಲ್ವಾ ಅಲ್ಲ ನೀನು ಏನು ಅನ್ಕೊಂಡ್ಬಿಟ್ಟಿದೀಯಾ ಈ ನಿತ್ಯಾನಂದ ಶಣೈ ತುಂಬಾ ದಡ್ಡ ಅಂತ ಅನ್ಕೊಂಡಿದೀಯಾ ಆ ನಾನು ಏನು ಮಾಡ್ಲಿ ಈಗ ಈ ಪೆಟ್ಟಿಗೆ ತೆಗೆದು ಚೆಕ್ ಬುಕ್ ತಗೋ ಆಮೇಲೆ ಬ್ಲಾಂಕ್ ಚೆಕ್ ಅಲ್ಲಿ ಬರಿ 25 ಕೋಟಿ ಸರ್ಕಾರಕ್ಕೆ ಕೊಟ್ಟು ಮಿಕ್ಕಿದ ಹಣ ಸಾಕು ಶಣೈಗೆ ಏನಕ್ಕೆ ಸರ್ಕಾರ ಮಾಡೋ ಒಳ್ಳೆ ಕೆಲಸಕ್ಕೆ ಶಣೈ ಕೊಡೋ ಬಹುಮಾನ ವಕೀಲರು ಕೊಟ್ಟಿದ್ದ ಪೇಪರ್ ಇದೆ ಅದರಲ್ಲಿ ಸೈನ್ ಮಾಡಿಸಬೇಕು ಕೊಡ ಚಂದ್ರು ಸೋರ್ಸ್ ತೋರ್ಸಕ್ಕೆ ಇದು ಸೋರ್ಸ್ ಅವಾಗ ವಕೀಲ ಗೊತ್ತಿದ್ದೆ ಆಟ ಆಡಿದಲ್ವಾ ಮತ್ತಿನ್ನೇನು ನಾನು ಅವರಿಗೆ ಬರೀ ಪೇಪರ್ ಕೊಡ್ತಾ ಇಲ್ಲ ದುಡ್ಡಿನ ಕಂತೇನ ಕೊಡ್ತಾ ಇದ್ದೀನಿ ನೀನು ವಾಟ್ಸ್ಆಪ್ ಮಾಡಿದ್ಯಾ ಮಾಡು ಬೇಗ ಮಾಡುದ್ಯಾ ಮತ್ತೆ ಕಾಲ್ ಮಾಡೋದಾದ್ರೆ ವಾಟ್ಸ್ಆಪ್ ಅಲ್ಲಿ ಮಾಡಿದ್ರೆ ಸಾಕು ಹಾ ತಲೆ ಎತ್ತು ಇವಾಗ ನಿನ್ನ ಕೈಯಲ್ಲಿ ಇರೋದನ್ನ ಬಿಡು ಚೆಕ್ ತಗಿ ಚಂದ್ರಭಾನು ಬರೀ ಒಂದ್ರಲ್ಲಾಗಲ್ಲ ಐದು ಬೇಕು ಐದಾದ್ರೆ ಐದು ನೀನ್ ಎಷ್ಟು ಬೇಕಾದ್ರೂ ಬರೀ ನಾನು ತಗೊಂಡು ಹೋಗ್ತೀನಿ ಸೈನ್ ಹಾಕೋ ಏನಾಯ್ತೋ ಸ್ವಾಮಿ ಇದೊಂದು ಸರಿಯಾದ ಸಿಗ್ನೇಚರ್ ಅಲ್ಲ ನೋಡಿ ನಿನ್ನ ಕರಳು ತೆಗೆದು ಹೊರಗಡೆ ಹಾಕ್ತೀನಿ ಬಡವ ರ್ಯಾಸ್ಕಲ್ ನನ್ನ ಮಗನೇ ಇದನ್ನ ತಗೊಂಡು ಅವನು ಬಾಯಲ್ಲಿಡು ಅವಾಗ್ಲಾದ್ರೂ ಸರಿಯಾದ ಸಿಗ್ನೇಚರ್ ಬರುತ್ತಾ ನೋಡೋಣ ಬಡ್ರ ಹಿಡ್ಕೊಳ್ಳಿ ಏ ಸಾಜು ಹಿಡ್ಕೊಳ್ಳೋದಿ ಯಾರಾದ್ರೂ ನೀರಲ್ಲಿ ಮುಳುಗ್ತಾ ಇದ್ರೆ ಅವ್ರನ್ನ ಎಳ್ಕೊಂಡ್ಬಂದು ದಡ ಸೇರಿಸ್ತಾರೆ ನೀನು ಕಾಲ್ ಎಳೆದು ನೀರಲ್ಲಿ ಮುಳುಗ್ಸೋಕೆ ಯೋಚನೆ ಮಾಡ್ತೀಯ ನೀನು ಒಂದು ಯೋಚನೆ ಮಾಡಿದ್ರೆ ನಾನು 10 ಯೋಚನೆ ಮಾಡ್ತೀನಿ ಮಗನೇ ಸ್ವಾಮಿ ಚಂದ್ರು ಶೂಟ್ ಮಾಡಕ್ಕೆ ಹೇಳಿದ್ದು ಪ್ರೆಸ್ ಆಗ್ಬಿಡ್ತು ಸ್ವಾಮಿ ಲಾಕ್ ಓಪನ್ ಇತ್ತಾ